ಆತ್ಮೀಯ ಸ್ನೇಹಿತರೆ, ನಾವಿವತ್ತು ಮಾತಾಡ್ತಾ ಇರೋದು ವರ್ಲ್ಡ್ ಸಿನಿಮಾಸಲ್ಲಿ ವಿಶಿಷ್ಟ ಹಾಗೂ ವಿಭಿನ್ನ ಸ್ಥಾನಮಾನ ಗಳಿಸಿಕೊಂಡಿರೋ ಜೋಕರ್ ಪಾತ್ರದ ಬಗ್ಗೆ. ಜೋಕರ್ ಪಾತ್ರಕ್ಕೆ ವಿಲಕ್ಷಣ ಬ್ಯಾಕ್ಗ್ರೌಂಡ್ ಇದೆ, ವಿಚಕ್ಷಣ ಮ್ಯಾನರಿಸಮ್ ಇದೆ. ಆದರೆ ಈ ಹಿಂದೆ ಇದ್ದ ಎಲ್ಲ ಜೋಕರ್ಗಳನ್ನು ಮೀರಿಸಿ ಜನಮಾನಸದಲ್ಲಿ ನಿಂತ ಜೋಕರ್ ಯಾರಾದರೂ ಇದ್ದರೆ ಅದು ದ ಡಾರ್ಕ್ ನೈಟ್ ಜೋಕರ್. ಪಾಪ್ ಕಲ್ಚರ್ ಅಂದರೆ ಜನಮನದಲ್ಲಿ ಅಚ್ಚಳಿಯದೆ ಉಳಿಯೋ ಪಾಪ್ಯುಲರ್ ಕಲ್ಚರ್ನ ಫೇಮಸ್ ಪರ್ಸ್ನಾಲಿಟಿ ಅನ್ನಿಸಿಕೊಂಡಿರೋ ಡಾರ್ಕ್ ನೈಟ್ ಜೋಕರ್ ಅಸಲಿಗೆ ಒಬ್ಬ ಸೈಕೋಪಾತ್. ಆದರೆ ಆತ ನಮ್ಮ ಕಣ್ಣಿಗೆ ಕಾಣೋದು ಫಿಲಾಸಫರ್ ಆಗಿ. ಈತ ಹೇಳಿಕೊಟ್ಟಿರೋ ಜೀವನ ಪಾಠ ಅಳವಡಿಸಿಕೊಳ್ಳೋದ್ರಲ್ಲಿ ಕಿಂಚಿತ್ತು ಎಡವಟ್ಟಾದರೂ ನಮ್ಮ ಲೈಫಿನ ದಿಕ್ಕೆ ಬದಲಾಗುತ್ತೆ. ಸ್ನೇಹಿತರೆ ನೆನಪಿರಲಿ, ದಾರಿ ತಪ್ಪಿದರೆ ಗುರಿ ಮುಟ್ಟೋ ಸಾಧ್ಯತೆ ಕಡಿಮೆ ಇರುತ್ತೆ, ಆದರೆ ದಿಕ್ಕೇ ತಪ್ಪಿದರೆ ಗುರಿ ಮುಟ್ಟೋದಿರಲಿ, ಯಾವ ಪಾತಾಳದ ತುದಿಗೆ ಹೋಗಿ ನಿಲ್ಲಬೇಕಾಗುತ್ತೋ ಗೊತ್ತೇ ಆಗಲ್ಲ. ಸೊ ಕ್ರಿಸ್ಟೋಫರ್ ನೋಲನ್ ಸೃಷ್ಟಿಸಿದ, ಹೀತ್ ಲೆಡ್ಜರ್ ಜೀವಿಸಿದ, ಜೋಕರ್ ಹೇಳಿಕೊಟ್ಟ ಆ ಪಾಠಗಳನ್ನು ನಾವೀಗ ನೋಡೋಣ. ಈ ಜೋಕರ್ ಯಾರು, ಎಲ್ಲಿಂದ ಬಂದ, ಯಾಕೆ ಹೀಗಾದ, ಯಾವ ಪ್ರಶ್ನೆಗೂ ಈ ಸಿನಿಮಾದಲ್ಲಿ ಉತ್ತರ ಇಲ್ಲ. ಆದರೆ ಅದಕ್ಕಿಂತ ಮುಖ್ಯವಾಗಿ ಜೋಕರ್ ಉದ್ದೇಶ ಏನು ಅನ್ನೋದು ಜೋಕರ್ ಇರೋ ಪ್ರತಿ ಸೀನಲ್ಲೂ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ಬ್ಯಾಟ್ಮ್ಯಾನ್ ಕಾಯ್ತಾ ಇರೋ ಗೋಥಮ್ ಸಿಟಿಲಿ ಬರೀ ಒಳ್ಳೆಯವರಷ್ಟೇ ಅಲ್ಲ, ಒಳ್ಳೆಯವರ ವೇಷದ ಕೆಟ್ಟವರು ಇದ್ದಾರೆ. ಎಲ್ಲರೂ ಸ್ವಾರ್ಥಿಗಳು. ಅವರಿಗೆ ಅನುಕೂಲವಾಗೋದಾದರೆ ಸಾಧುಗಳ ಆಗಿರ್ತಾರೆ, ಅವರಿಗೆ ಕಷ್ಟವಾಗೋದಾದರೆ ಏನು ಬೇಕಿದ್ರೂ ಮಾಡ್ತಾರೆ ಅನ್ನೋದನ್ನು ಬ್ಯಾಟ್ಮ್ಯಾನ್ಗೆ ಮನಗಾಣಿಸೋದು. ಆದರೆ ಇದು ಬರೀ ಗೋಥಮ್ ಸಿಟಿಗೆ ಮಾತ್ರ ಅಲ್ಲ, ಜಗತ್ತಿನ ಪ್ರತಿ ಊರಿಗೂ ಅನ್ವಯಿಸುತ್ತೆ. ಬೈ ದ ವೇ, ಜೋಕರ್ ಬರೀ ಗೋಥಮ್ ಸಿಟಿ ಜನರ ಸೋಗಲಾಡಿತನದ ಬಗ್ಗೆ ಮಾತ್ರವೇ ಮಾತಾಡ್ತಾ ಇಲ್ಲ, ಅವನು ಹೇಳೋ ಜನರ ಲಿಸ್ಟಲ್ಲಿ ನಾವು ನೀವು ಕೂಡ ಇದ್ದೀವಿ. ಸಿನಿಮಾದುದ್ದಕ್ಕೂ ಜೋಕರ್ ಇದನ್ನು ಪ್ರೂವ್ ಮಾಡೋದಕ್ಕೋಸ್ಕರನೇ ಕಷ್ಟಗಳಿಗೆ ಎದೆಯೊಡ್ಡಿ ನಿಲ್ಲೋದು. ಸೊ ಜೋಕರ್ ಹೇಳ್ತಾ ಇರೋದು ನಮ್ಮ ಸಮಾಜದ ನಗ್ನ ಸತ್ಯ. ಹಾಗಾಗಿನೇ ನಮ್ಮೆಲ್ಲರನ್ನೂ ಜೋಕರ್ ಈ ಪರಿಯಾಗಿ ಕಾಡ್ತಾ ಇರೋದು. ಜೋಕರ್ ಫಿಲಾಸಫಿಕಲ್ ಸ್ಟೇಟ್ಮೆಂಟ್ಗಳು ನಮಗೆ ಕೇಳ್ತಿದ್ದ ಹಾಗೆ ರಿಲೇಟ್ ಆಗೋದು ಈ ಕಾರಣಕ್ಕೇನೆ, ಅವನು ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾನೆ. ಆದರೆ ಜೋಕರ್ ಮಾತನ್ನು ಸೀರಿಯಸ್ ಆಗಿ ತಗೊಂಡ್ರೆ ನಮ್ಮೊಳಗೆಲ್ಲೋ ಮೂಲೆಯಲ್ಲಿರೋ ರಾಕ್ಷಸ ನಾಳೆಯಿಂದ ನಮ್ಮನ್ನೇ ಆಳಿಬಿಡ್ತಾನೆ. ಸೊ ಈಗಲೇ ಹೇಳ್ತಾ ಇದ್ದೀನಿ, ಜೋಕರ್ ಮಾತಿನ ಒಳಾರ್ಥ ತಿಳಿಯೋದಕ್ಕೂ ಮುಂಚೆ ನಿಮ್ಮತನ ನೀವು ಬಿಡಬಾರ್ದು ಅಂತ ಈಗಲೇ ಡಿಸೈಡ್ ಮಾಡ್ಕೊಳ್ಳಿ. ಐ ಬಿಲೀವ್ ವಾಟ್ ಎವರ್ ಡಸಂಟ್ ಕಿಲ್ ಯು ಸಿಂಪ್ಲಿ ಮೇಕ್ಸ್ ಯು ಸ್ಟ್ರೇಂಜರ್. ಜೋಕರ್ ಹೇಳೋ ಫಸ್ಟ್ ಫಿಲಾಸಫಿ ಆ್ಯಂಡ್ ಮೈ ಫೇವ್ರೆಟ್ ಫಿಲಾಸಫಿ. ಮೂಲತಃ ಇದು ಫ್ರೆಡ್ರಿಕ್ ನೀಶೆ ಅನ್ನೋ ಜರ್ಮನ್ ಫಿಲಾಸಫರ್ 1888 ಬರೆದಿದ್ದ ಟ್ವಿಲೈಟ್ ಆಫ್ ಐಡಲ್ಸ್ ಅನ್ನೋ ಪುಸ್ತಕದ ಮಾತು. ಫ್ರಮ್ ಲೈಫ್ ಸ್ಕೂಲ್ ಆಫ್ ವಾರ್, ವಾಟ್ ಡಸ್ ನಾಟ್ ಕಿಲ್ ಮೀ ಮೇಕ್ಸ್ ಮೀ ಸ್ಟ್ರಾಂಗರ್. ಅಂದರೆ ಜೀವನ ಯುದ್ಧರಂಗದಲ್ಲಿ ಯಾವುದು ನಮ್ಮನ್ನು ಕೊಲ್ಲೋದಿಲ್ವೋ ಅದು ನಮ್ಮನ್ನು ಹೆಚ್ಚು ಬಲಿಷ್ಠರನ್ನಾಗಿಸುತ್ತೆ ಅನ್ನೋದರ ಇನ್ನೊಂದು ರೂಪ ಜೋಕರ್ ಇಲ್ಲಿ ವ್ಯಾಖ್ಯಾನ ಮಾಡ್ತಿದ್ದಾನೆ. ಆ್ಯಕ್ಚುಲಿ ಫ್ರೆಡ್ರಿಕ್ ಜರ್ಮನಿಯಲ್ಲಿ ದಿ ಗ್ರೇಟ್ ಫಿಲಾಸಫರ್ ಅನ್ನೋ ಪಟ್ಟ ಸಿಕ್ಕಿದ್ದ ಸಂದರ್ಭದಲ್ಲಿ ಜನಕ್ಕೆ ತನ್ನ ಜೀವನದ ಬಗ್ಗೆ ಗೊತ್ತಾಗಲಿ ಅಂತ ಆ ಪುಸ್ತಕ ಬರೆದಿದ್ದಂತೆ. ಬಹುಶಃ ಅವನ ಜೀವನ ಹೋರಾಟ ಈ ಪಾಠ ಕಲಿಸಿತ್ತೋ ಏನೋ. ಸಾಧ್ಯವಾದರೆ ಆ ಸಾಹಿತಿ ಬಗ್ಗೆನೂ ಮತ್ತೊಮ್ಮೆ ಮಾತಾಡೋಣ. ಆದರೆ ಈಗ 19ನೇ ಶತಮಾನದ ಸ್ಟ್ರಾಂಗರ್ನ 21ನೇ ಶತಮಾನದಲ್ಲಿ ಸ್ಟ್ರೇಂಜರ್ ಮಾಡಿದ ಜೋಕರ್ ಮನಸ್ಥಿತಿನ ನೋಡೋಣ. ಕಷ್ಟ ಎಲ್ಲರಿಗೂ ಬರುತ್ತೆ. ಕಷ್ಟ ಬಂದಾಗ ನಮ್ಮೋರು ಯಾರು ಅನ್ನೋದು ಗೊತ್ತಾಗುತ್ತೆ, ನಾವೇನು ಅನ್ನೋದು ನಮಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಕಷ್ಟ ನಮ್ಮನ್ನು ಕೊಲ್ಲೋದಿಲ್ಲ, ನಾವೇ ಅದನ್ನು ಎದುರಿಸಬೇಕೇ ಹೊರತು ಹೆದರಬಾರ್ದು. ಈ ಹೋರಾಟದಲ್ಲಿ ಗೆದ್ದ ನಂತರದ ನಮಗೂ ಹೋರಾಡುವಾಗ ಇದ್ದ ನಮಗೂ ದೊಡ್ಡ ವ್ಯತ್ಯಾಸವೇ ಇರುತ್ತೆ. ಜೀವನದಲ್ಲಿ ಒಂದು ಕಷ್ಟದ ಹೊಡೆತದಿಂದ ಚೇತರಿಸಿಕೊಳ್ಳೋ ಹೊತ್ತಿಗೆ ನಾವು ಕಂಪ್ಲೀಟ್ ಬದಲಾಗಿರ್ತೀವಿ. ಇದನ್ನೇ ಜೋಕರ್ ಹೇಳ್ತಾ ಇರೋದು ಸಿಂಪ್ಲಿ ಮೇಕ್ಸ್ ಯು ಸ್ಟ್ರೇಂಜರ್ ಅಂತ. ಆದರೆ ಆ ಸ್ಟ್ರೇಂಜರ್ ಹಾಗೆ ಬದಲಾದವನು ಒಳ್ಳೆಯವನಾಗ್ತಾನಾ ಕೆಟ್ಟವನಾಗಿ ಬದಲಾಗ್ತಾನಾ, ಈ ಪ್ರಶ್ನೆ ಹುಟ್ಟು ಹಾಕಿ ಸುಮ್ಮನಾಗ್ತಾನೆ ಜೋಕರ್. ಉತ್ತರ ಕೊಡಬೇಕಾಗಿರೋದು ನಾವೇ.
ಇಫ್ ಯು ಆರ್ ಗುಡ್ ಅಟ್ ಸಮಥಿಂಗ್ ನೆವರ್ ಡೂ ಇಟ್ ಫಾರ್ ಫ್ರೀ. ಈ ಕಾಲಕ್ಕೆ ಹೇಳಿ ಮಾಡಿಸಿದ ಮಾತಿದು. ಯಾರಾದರೂ ಸಿಕ್ಕರೆ ಸಾಕು, ನಾಕಾಣೆ ಇಲ್ಲದೆ ಕೆಲಸ ಮಾಡಿಸಿಕೊಳ್ಳೋರು ಇರ್ತಾರೆ. ಅಂಥವರಿಂದ ಯಾವತ್ತಾದರೂ ಒಂದಲ್ಲ ಒಂದಿನ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡು ಆ ಕೆಲಸ ಮಾಡಿಕೊಟ್ರೆ ಎಷ್ಟೋ ಸಲ ಅದಕ್ಕೆ ಪ್ರತಿಫಲವಾಗಿ ಥ್ಯಾಂಕ್ಸ್ ಕೂಡ ಸಿಕ್ಕಿರಲ್ಲ. ಬಹುಶಃ ಈ ಅನುಭವ ನಿಮಗೂ ಆಗಿರುತ್ತೆ ಅಲ್ವಾ? ಆದರೆ ಇಲ್ಲಿ ಜೋಕರ್ ಬರೀ ದುಡ್ಡನ್ನೇ ತಲೆಯಲ್ಲಿಟ್ಕೊಂಡು ಹೇಳ್ತಾ ಇಲ್ಲ. ಇವತ್ತು ಬೀಜ ಹಾಕಿದರೆ ನಾಳೆ ದಿನ ಇದರಿಂದ ನೆರಳು ಸಿಗೋ ಹಾಗಾಗಲಿ ಅನ್ನೋ ಉದ್ದೇಶ ಇಟ್ಕೊಂಡೇ ಹಾಕಬೇಕು. ಇಲ್ಲದೆ ಹೋದರೆ ಪುಗಸೆಟ್ಟೆ ಮಾಡೋ ಕೆಲಸಕ್ಕೆ ನಿಜಾಯಿತಿನೂ ಇರಲ್ಲ, ಆಸಕ್ತಿನೂ ಇರಲ್ಲ. ಯಾವುದರಲ್ಲಾದರೂ ಲಾಭ ಇದೆ ಅಂತ ಗೊತ್ತಾದರೆ ಆ ಲಾಭವನ್ನು ಟಾರ್ಗೆಟ್ ಇಟ್ಕೊಂಡೇ ಕೆಲಸ ಮಾಡಿ. ಕೆಲಸವೂ ಕರೆಕ್ಟಾಗಿ ಸಾಗುತ್ತೆ, ಲಾಭವೂ ದಕ್ಕುತ್ತೆ. ಡೂ ಐ ಲುಕ್ ಲೈಕ್ ಎ ಗಾಯ್ ವಿತ್ ಎ ಪ್ಲ್ಯಾನ್? ಸ್ನೇಹಿತರೆ, ಜೋಕರ್ ಹೇಳಿದ್ರಲ್ಲಿ ಯಾವುದನ್ನು ಬೇಕಾದರೂ ನಂಬಿ, ಆದರೆ ಈ ಮಾತನ್ನು ನಂಬೋ ಮುಂಚೆ ನಾನು ಹೇಳೋದನ್ನು ಸ್ವಲ್ಪ ಯೋಚನೆ ಮಾಡಿ. ಅಲ್ಲ, ಈ ಜೋಕರ್ ಸುಲಭವಾಗಿ ಈ ಮಾತು ಹೇಳ್ತಾನೆ, ನೀವು ಕೇಳಿಬಿಡ್ತೀರಿ. ತಾನೇನು ಪ್ಲ್ಯಾನ್ ಮಾಡಿರಲ್ಲ, ಸಮಯಾನುಕೂಲ ನೋಡಿಕೊಂಡು ಸಾಗಿ ಹೋಗ್ತಾನೆ ಅಂತ. ಆದರೆ ಅಲ್ಲೇ ಜೋಕರ್ ಟ್ರಿಕ್ ಮಾಡಿರೋದು. ಅಲ್ಲ ಸ್ವಾಮಿ, ಓಪನಿಂಗ್ ಸೀನಲ್ಲೇ ಒಬ್ಬರಿಗೊಬ್ಬರು ಪರಿಚಯವಿಲ್ಲದವ್ರನ್ನ ಕರ್ಕೊಂಡು ಬಂದು ಬ್ಯಾಂಕ್ ದರೋಡೆ ಮಾಡಿಸ್ತಾನೆ, ಅವರನ್ನೇ ಸಾಯಿಸ್ತಾನೆ. ಬ್ಯಾಟ್ಮ್ಯಾನ್ ಹಾರ್ವಿಡೆಂಟ್ ಸಹಾಯಕ್ಕೆ ಹೋಗೋದು ಅಂತ ಗೊತ್ತಿದ್ಕಂಡೇ ಬ್ಯಾಟ್ಮ್ಯಾನ್ ಜೊತೆ ಕಳ್ಳಾಟವಾಡ್ತಾನೆ. ತಾನು ಶತ್ರು ಪರವಾಗಿಲ್ಲ, ಯಾರನ್ನೂ ಸಾಯಿಸಲ್ಲ ಅನ್ನೋ ಬ್ಯಾಟ್ಮ್ಯಾನ್ ಶಪಥ ಸುಳ್ಳಾಗಬೇಕು ಅಂತ ಎಷ್ಟೆಲ್ಲ ಅವತಾರ ಆಡ್ತಾನೆ. ಅಷ್ಟೇ ಯಾಕೆ, ಆಗಿರೋ ಒಂದು ಗಾಯದ ಬಗ್ಗೆ ಒಂದೊಂದು ಕಡೆ ಒಂದೊಂದು ಸುಳ್ಳು ಹೇಳ್ತಾನೆ. ಇಂಥವನು ಪ್ಲ್ಯಾನ್ ಇಲ್ಲದೆ ಅಖಾಡ ಕಿಳಿತಾನೆ ಅನ್ನೋದನ್ನು ನಾನಂತೂ ನಂಬಲ್ಲ. ಆದರೆ ಒಂದಂತೂ ಸತ್ಯ, ಜೋಕರ್ ಪ್ಲ್ಯಾನ್ ಮಾಡಿರ್ತಾನೋ ಇಲ್ವೋ ಸೆಕೆಂಡ್ರಿ, ಬಟ್ ಸಿಚುಯೇಷನ್ ಹೇಗೆ ಒದಗಿ ಬಂದರೂ ಅದನ್ನು ನಿಭಾಯಿಸ್ತಾನೆ. ಅಪಾಯ ಬಂದಾಗ ಆಲೋಚನೆ ಮಾಡ್ತಾ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ಮುಳುಗಲ್ಲ ಜೋಕರ್. ಐ ಆಮ್ ನಾಟ್ ಎ ಮಾನ್ಸ್ಟರ್, ಐ ಆಮ್ ಜಸ್ಟ್ ಅಹೆಡ್ ಆಫ್ ದಿ ಕರ್ವ್. ಎಲ್ಲರ ಬದುಕು ಕೂಡ ಒಂದಲ್ಲ ಒಂದು ದಿನ ತಿರುವು ಪಡೆಯುತ್ತೆ. ಅದೇ ಥರ ಸಮಾಜದ ದಿಕ್ಕು ಒಂದಲ್ಲ ಒಂದಿನ ಟರ್ನ್ ಆಗುತ್ತೆ. ಹೀಗೆ ಟರ್ನಿಂಗ್ ಪಾಯಿಂಟ್ ಗುರುತು ಮಾಡೋನು ಮಾಸ್ ಲೀಡರ್ ಅನ್ನಿಸ್ಕೊಳ್ತಾನೆ. ಇಲ್ಲಿ ಜೋಕರ್ ಹೇಳ್ತಾ ಇರೋದು ಅದನ್ನೇ. ಅವನ ಪ್ರಕಾರ ಮನುಷ್ಯರೆಲ್ಲ ಮಾನುಷ್ಯತನದಿಂದ ರಾಕ್ಷಸತ್ವದ ಕಡೆಗೆ ಹೆಜ್ಜೆ ಇಡ್ತಾ ಇದ್ದಾರೆ. ನಾನು ಅವರಿಗಿಂತ ಡಿಫ್ರೆಂಟ್ ಏನಲ್ಲ, ಆದರೆ ಅವರಿಗಿಂತ ಮುಂದೆ ಇದ್ದೀನಿ ಅಷ್ಟೇ ಅಂತಿದ್ದಾನೆ ಜೋಕರ್. ಅಂದರೆ ನಾವೂ ಕೂಡ ಜೋಕರ್ ಹಿಡಿದ ಹಾದಿಯಲ್ಲೇ ಸಾಕ್ತಿದ್ದೀವ? ನಮಗೂ ಕೂಡ ಜನರು ಕಷ್ಟಪಡೋದನ್ನು ನೋಡಿದ್ರೇ ಖುಷಿಯಾಗೋದ? ನಮ್ಮ ಮನಸ್ಸು ಕೂಡ ಸಮಾಜದಲ್ಲಿ ಯಾವಾಗಲೂ ಕೆಯೋಸ್, ಗಲಭೆ ಇರಬೇಕು ಅಂತ ಬಯಸ್ತಾ ಇದೆಯಾ? ಆತ್ಮವಿಮರ್ಶೆ ಮಾಡಿಕೊಂಡ್ರೆ ಒಳ್ಳೆಯದು. ವೈ ಸೋ ಸೀರಿಯಸ್? ಲೆಟ್ಸ್ ಪುಟ್ ಎ ಸ್ಮೈಲ್ ಆನ್ ದಿ ಫೇಸ್. ಜೋಕರ್ ಮುಖದ ಮೇಲಿರೋ ಈ ಮಾರ್ಕಿಗೆ ಅದೆಷ್ಟು ಕಥೆಗಳಿದ್ದಾವೋ ಗೊತ್ತಿಲ್ಲ, ಆದರೆ ಈ ಮಾತು ಮಾತ್ರ ನಮಗೆ ಹೇಳಿರೋದು. ನಾವು ಯಾವಾಗ ನಗೋದನ್ನು ಮರಿತೀವಿ? ದುಃಖವಾದಾಗ, ಭಯವಾದಾಗ, ನೋವಾದಾಗ. ಆದರೆ ಈ ದುಃಖ, ಭಯ, ನೋವು ಶಾಶ್ವತವಾ ಹೇಳಿ? ಟುಡೇಸ್ ಟ್ರ್ಯಾಜಿಡಿ, ಟುಮಾರೋಸ್ ಕಾಮಿಡಿ ಅಂತಾರೆ. ನಾವಿವತ್ತು ಯಾವುದಕ್ಕೋಸ್ಕರ ಅಳುತ್ತಿದ್ದೀವೋ ನಾಳೆ ಅದನ್ನೇ ನೆನಪು ಮಾಡಿಕೊಂಡ್ರೆ ನಮ್ಮ ಬಾಲಿಶ ನಡೆ ನಮಗೆ ನಾಚಿಕೆ ನಗು ತರಿಸುತ್ತೆ. ಅಷ್ಟೇ ಅಲ್ಲ, ಇನ್ನೂ ಒಂದು ಸೂತ್ರ ಇದೆ, ಯಾವುದೂ ಶಾಶ್ವತವಲ್ಲ. ಈ ಕ್ಷಣದ ನಗು, ಈ ಕ್ಷಣದ ನೋವು, ಯಾವುದೂ ಶಾಶ್ವತವಲ್ಲ. ಹಾಗಾದರೆ ನಾವ್ಯಾಕೆ ಜೀವನವನ್ನು ಸೀರಿಯಸ್ ಆಗಿ ತಗೋಬೇಕು? ಬಂದಿದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ. ಲೆಟ್ಸ್ ಪುಟ್ ಎ ಸ್ಮೈಲ್ ಆನ್ ಫೇಸ್. ದ ಓನ್ಲಿ ಸೆನ್ಸಿಬಲ್ ವೇ ಟು ಲಿವ್ ಇನ್ ದಿಸ್ ವರ್ಲ್ಡ್ ಈಸ್ ವಿಥೌಟ್ ರೂಲ್ಸ್. ವಿ ಆರ್ ದಿ ರೂಲ್ ಮೇಕರ್ಸ್, ವಿ ಆರ್ ದಿ ರೂಲ್ ಬ್ರೇಕರ್ಸ್. ನಾವೆಲ್ಲಿ ತನಕ ಒಂದು ನಿಯಮ ಪಾಲಿಸಬೇಕು ಅಂದರೆ ಅದರಲ್ಲಿಯೇ ಪಳಗೋ ತನಕ. ನಂತರ ನಾವೇನು ಮಾಡ್ತೀವೋ ಅದೇ ಹೊಸ ರೂಲ್ಸ್ ಆಗಿ ಬದಲಾಗುತ್ತೆ. ಆದರೆ ಜೋಕರ್ ಹೇಳಿದ ಈ ಜೀವನ ಸೂತ್ರ ಪಾಲಿಸುವಾಗ ನಾವಿರೋದು ಸಾಂವಿಧಾನಿಕ ರಾಷ್ಟ್ರದಲ್ಲಿ ಅನ್ನೋದು ನೆನಪಿರಲಿ. ನಾವು ರೂಲ್ಸ್ ಬ್ರೇಕ್ ಮಾಡಬೇಕಿರೋದು ನಮಗೆ ಒಳ್ಳೆಯದಾಗೋ ಹಾಗೆ, ನಮ್ಮಿಂದ 10 ಜನಕ್ಕೆ ಒಳ್ಳೆಯದಾಗೋ ಹಾಗೆ. ಅದು ಬಿಟ್ಟು ಜೋಕರ್ ಥರ ಜನರೆಲ್ಲ ಕೆಟ್ಟವರು ಅದನ್ನು ಸಾಬೀತು ಮಾಡೋದಕ್ಕೆ ರೂಲ್ಸ್ ಬ್ರೇಕ್ ಮಾಡಿದರೆ ಅನಾಹುತ ಗ್ಯಾರಂಟಿ. ಫಸ್ಟ್ ಲರ್ನ್ ದ ರೂಲ್ಸ್, ದೆನ್ ಬ್ರೇಕ್ ಇಟ್. ಯುದ್ಧ ಮಾಡೋನಿಗೆ ಮಾತ್ರ ಶಾಂತಿಯ ಮಾತಾಡೋ ಅಧಿಕಾರ ಇರುತ್ತೆ. ರೂಲ್ಸ್ ಪೂರ್ತಿ ಕಲಿತವನಿಗೆ ಮಾತ್ರ ಅದನ್ನು ಮೀರಿ ನಡೆಯೋ ಅಧಿಕಾರ ಇರುತ್ತೆ. ಸೊ ಇದಿಷ್ಟು ಜೋಕರ್ ವಿಚಾರದಲ್ಲಿ ನಾನು ನೋಡಿ ತಿಳ್ಕೊಂಡಿದ್ದು, ಅದನ್ನೇ ನಿಮ್ಮ ಜೊತೆ ಹಂಚಿಕೊಂಡಿದ್ದೀನಿ. ಇದು ಕ್ಯಾರೆಕ್ಟರ್ ಬ್ರೇಕ್ ಡೌನ್ ಅಷ್ಟೇ, ಇದರಲ್ಲಿ ಸಿನಿಮಾ ಬಗ್ಗೆ ನಾವು ಮಾತಾಡಿಲ್ಲ. ಮುಂದಿನ ವಿಡಿಯೋದಲ್ಲಿ ದಿ ಡಾರ್ಕ್ ನೈಟ್ ಸಿನಿಮಾ ಬಗ್ಗೆ ಕಂಪ್ಲೀಟಾಗಿ ಮಾತಾಡೋಣ. ಈ ಸಿನಿಮಾದಲ್ಲಿ ಗೆದ್ದಿದ್ದು ಯಾರು? ಜೋಕರ.
ಬ್ಯಾಟ್ಮ್ಯಾನ ಹಾರ್ವಿಡೆಂಟ್ ಹಾದಿ ತಪ್ಪಿದ್ನ, ಅಸಲಿಗೆ ಜೋಕರ್ ಬದುಕಿದ್ದಾನ ಬ್ಯಾಟ್ಮನ್ ಕೈಯಿಂದ ಸತ್ತಿದ್ದಾನ, ಇದೆಲ್ಲದರ ಬಗ್ಗೆ ಮತ್ತೆ ಯಾವಾಗಾದರೂ ಮಾತಾಡೋಣ. ಈ ಮಾಹಿತಿಯಲ್ಲಿ ಏನಾದರೂ ಮಿಸ್ ಆಗಿದ್ರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.